ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಆಗುತ್ತೆ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುವಂತಹ ಸಭೆ ಇದು ಮೊದಲಿಗೆ ರಾಜ್ಯ ನಾಯಕರ ಜೊತೆಗೆ ಮೀಟಿಂಗ್ ಮಾಡ್ತಾರೆ ರಾಜ್ಯ ಅಧ್ಯಕ್ಷರು ಸೇರಿದಂತೆ ಎಲ್ಲ ಪ್ರಮುಖ ಬಿಜೆಪಿಯ ಲೀಡರ್ಸ್ಗಳು ಇವತ್ತು ಭಾಗಿಯಾಗ್ತಾ ಇದಾರೆ ಅಮಿತ್ ಶಾ ಅವರ ಜೊತೆಗೆ ಚರ್ಚೆಯಲ್ಲಿ ನಂತರ ಐದು ಜಿಲ್ಲೆಯ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಡೆಸ್ತಾರೆ ಹಿಂಗ್ ಬಂದ್ ಹಂಗ ಹೋಗ್ತಾ ಇಲ್ಲ ಅಮಿತ್ ಶಾ ಇಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಕಾರ್ಯಕ್ರಮ ಒಂದು ನೆಪ ಅಷ್ಟೇ ಉಳಿದಂಥದ್ದು ಚುನಾವಣೆ ಹತ್ರ ಇರೋದ್ರಿಂದ ಸ್ಟ್ರಾಟಜಿ ಮಾಡಬೇಕು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಬಾಚಿದ್ವಿ ಕಳೆದ ಬಾರಿ ಎಂ ಪಿ ಎಲೆಕ್ಷನ್ ಅಲ್ಲಿ ಈ ಸಲ ಮೈತ್ರಿ ಬೇರೆ ಮಾಡ್ಕೊಂಡಿರೋದ್ರಿಂದ ಸಂಪೂರ್ಣ ಸದುಪಯೋಗ ಪಡಿಸ್ಕೋಬೇಕು ಅದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವಿಕೆಟ್ ನಮ್ಮದೇ ಪಾಲಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಿಂದ ಇಪ್ಪತ್ತು ಮಂದಿ ಭಾಗಿಯಾಗ್ತಾ ಇದ್ದಾರೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಹಳೆ ಮೈಸೂರು ಭಾಗವನ್ನು ಗುರಿಯಾಗಿಸ್ಕೊಂಡು ನಡೆಸ್ತಾ ಇರುವಂತಹ ಸಭೆ ಅದೇ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ಸೋಲು ಲೋಕಸಭಾ ಚುನಾವಣೆಯಲ್ಲಿ ಅದರ ಗೆಲುವನ್ನು ಪಡೆದುಕೊಡ್ ಪಡೆದುಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹಾಗಾಗಿ ಎಲೆಕ್ಷನ್ ಏನೇನು ಕೆಲವೇ ಕೆಲವು ದಿನಗಳು ಬಾಕಿದೆ ಈ ಟೈಮಲ್ಲಿ ಅಮಿತ್ ಶಾ ಅವರು ಮೈಸೂರು ಭಾಗಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ತವರು ಜಿಲ್ಲೆಯಿಂದಲೇ ಕರ್ನಾಟಕ ಲೋಕಸಭಾ ಚುನಾವಣೆಯ ಪಾಂಚಜನ್ಯ ಮೊಳಗಿಸ್ತಾರೆ ಅಂತ ಕೆಲವೊಂದು ಪದಗಳು ಈ ಸಲ ಸಂದ ಅಂದರೆ ಈಗ ರಣವೀಳ್ಯ ಕೊಡ್ತಾರೆ ಪಾಂಚಜನ್ಯ ಮೊಳಗಿಸ್ತಾರೆ ಅಂದರೆ ಅಲ್ಲಿಂದಲೇ ಶುರು ಮಾಡ್ತಾ ಇದ್ದಾರೆ ತಯಾರಿಗಳನ್ನು ಎಲೆಕ್ಷನ್ ಗೆ ತಂತ್ರಗಾರಿಕೆಗಳನ್ನ ಆ ಭಾಗದಿಂದಲೇ ಶುರು ಮಾಡ್ತಾ ಇದ್ದಾರೆ ಹಳೆ ಮೈಸೂರು ಭಾಗ ಬಿಜೆಪಿ ಗಟ್ಟಿದೆಯಾ ಅಲ್ಲಿ ಖಂಡಿತವಾಗ್ಲೂ ಇಲ್ಲ ಬಟ್ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಆ ಆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಕೂಡ ತನ್ನ ಮೈತ್ರಿ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಸಲ ಕಾಂಗ್ರೆಸ್ಗೆ ಝೀರೋ ಮಾಡಿಬಿಡ್ಬೇಕು ಕಾಂಗ್ರೆಸ್ಗೆ ಮುಖಭಂಗ ಯಾಕಂದರೆ ರಾಜ್ಯದಲ್ಲಿರೋರು ಅವರೇ ಅಲ್ವಾ ಆಮೇಲೆ ಅವರಿಗೆ ಅಲ್ಲಿ ಬೂಸ್ಟ್ ಸಿಗ್ದಂಗೆ ಆಗುತ್ತೆ ಎನ್ ಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಂಸದರು ಅವ್ರ ಭಾಗದವರೇ ಆಗಿಬಿಟ್ರೆ ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ ಇದು ನೆನ್ನೆ ಬಂದಂತಹ ಚಿತ್ರಣ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋಗಿ ಬಹಳ ಹಾರ್ದಿಕವಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಇದರ ಬೆನ್ನಲ್ಲೇ ಇವತ್ತು ಮೀಟಿಂಗ್ ಇದೆ ಕೋರ್ ಕಮಿಟಿ ಸಭೆ ಇದೆ ರಾಜ್ಯದ ಪ್ರಮುಖ ಬಿ ಜೆ ಪಿ ಲೀಡರ್ಸ್ಗಳ ಜೊತೆಗೆ ಸಭೆ ಇದೆ ಪಿಚ್ ಟೆಸ್ಟ್ ಮಾಡ್ತಾರೆ ಯಾವ್ಯಾವ ಕ್ಷೇತ್ರ ಹೇಗಿದೆ ಬಿ ಈಗ ಜೆ ಡಿ ಎಸ್ ಅವರು ಏನು ಡಿಮ್ಯಾಂಡ್ ಇಡ್ತಿದ್ದಾರೆ ಯಾವ್ಯಾವ ಕ್ಷೇತ್ರಕ್ಕೆ ಅವರುಗಳ ಅಭ್ಯರ್ಥಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಇವೆಲ್ಲವೂ ಕೂಡ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೀಡ್ತಾರೆ ಕೆ ಪಿ ನಾಗರಾಜ್ ಕಾರ್ಯಕ್ರಮ ಒಂದು ನೆಪ ಇದ್ದಂಗೆ ಕಾಣಿಸ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ಚಾಣಕ್ಯ ಎಲೆಕ್ಷನ್ ಮಾಸ್ಟರ್ ಅಂತಲೇ ಕರೆಸ್ಕೊಳ್ಳೋ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ ಸೊ ಯಾವೆಲ್ಲ ರೀತಿಯ ತಂತ್ರಗಾರಿಕೆಗಳಾಗ್ಬೋದು ಎಷ್ಟು ಸುತ್ತಿನ ಮೀಟಿಂಗ್ ಇದೆ ಏನೆಲ್ಲ ವಿಶೇಷತೆ ಇವತ್ತು ಮೈಸೂರು ಭಾಗದಲ್ಲಿ ವಿದ್ಯಾ ಇವತ್ತು ಗೃಹ ಸಚಿವ ಅಮಿತ್ ಶಾ ಅವರು ಮೈಸೂರಿಗೆ ಬಂದಿರುವಂಥದ್ದು ನಿನ್ನೆ ಮಧ್ಯರಾತ್ರಿ ಎರಡು ನಲವತ್ತ ಐದಕ್ಕೆ ಅಮಿತ್ ಶಾ ಮೈಸೂರಿಗೆ ಬಂದಿರುವಂಥದ್ದು ಸುತ್ತೂರು ಜಾತ್ರೆಯ ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು ಅವರ ಆದ್ಯತೆ ಆದರೆ ಆಗಂಧ ಮಟ್ಟಕ್ಕೆ ಅದೊಂದು ಕಾರ್ಯಕ್ರಮವನ್ನು ಮುಗಿಸಿ ಅವರು ವಾಪಸ್ ಹೋಗ್ತಾ ಇಲ್ಲ ಆ ಕಾರ್ಯಕ್ರಮದ ನೆಪದ ಅಡಿಯಲ್ಲಿ ಈಗ ಮುಂಬರುವಂತಹ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಾಗಿ ಅದರಲ್ಲೂ ಕೂಡ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಕ್ಷೇತ್ರಗಳನ್ನು ಟಾರ್ಗೆಟ್ ಇಟ್ಕೊಂಡು ಇಲ್ಲಿ ಮಾಡಬೇಕಾಗಿರುವಂಥ ರಣತಂತ್ರಗಳು ಏನು ಅನ್ನುವಂಥದ್ರ ಬಗ್ಗೆ ಪ್ರಮುಖವಾದಂಥ ಸುದೀರ್ಘವಾದಂಥ ಸಭೆಗಳನ್ನು ಇವತ್ತು ಅಮಿತ್ ಶಾ ಅವರು ಮೈಸೂರಿನಲ್ಲಿ ನಡೆಸ್ತಾ ಇದ್ದಾರೆ ಒಟ್ಟಾರೆ ನೂರ ಮೂವತ್ತಕ್ಕೂ ಹೆಚ್ಚು ಜನ ಪ್ರಮುಖವಾದಂಥ ನಾಯಕರುಗಳು ಅಂದರೆ ಬಿ ಜೆ ಪಿಯ ಕೋರ್ ಕಮಿಟಿಯ ಪ್ರಮುಖವಾದಂಥ ನಾಯಕರು ಜೊತೆಗೆ ಈ ಭಾಗದ ಕ್ಲಸ್ಟರ್ ಅಂದರೆ ಬಿಜೆಪಿ ಒಂದು ಕ್ಲಸ್ಟರ್ ಅಂತ ಮಾಡಿಕೊಂಡಿದೆ ಆ ಕ್ಲಸ್ಟರ್ನ ಭಾಗದ ಪ್ರಮುಖವಾದಂಥ ನಾಯಕರುಗಳ ಜೊತೆಗೆ ಅಮಿತ್ ಶಾ ಅವರು ಸಭೆಯನ್ನು ಕೂಡ ನಡೆಸ್ತಾರೆ ಅಲ್ಲಿ ಕಳೆದ ಏಳು ತಿಂಗಳ ಹಿಂದೆ ಅಮಿತ್ ಶಾ ಅವರು ಕೂಡ ಮೈಸೂರಿಗೆ ಬಂದಿದ್ದು ಆಗ ಬಂದಿದ್ದಂಥದ್ದು ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರನ್ನು ಸೋಲಿಸುವಂತಹ ದೃಷ್ಟಿಯಿಂದಾಗಿ ಒಂದು ಪ್ರಚಾರ ಸಭೆಗೆ ಬಂದಿದ್ದರು ಆದರೆ ಅದು ವರ್ಕೌಟ್ ಆಗಿರಲಿಲ್ಲ ಆದರೆ ಈಗ ಮತ್ತೆ ಮೈಸೂರಿನ ಅದರಲ್ಲೂ ಕೂಡ ಸಿ ಎಂ ತವರೂರು ಮೈಸೂರಿನಿಂದಲೇ ಕೂತು ಮುಂಬರುವಂಥ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದಾಗಿ ಬಿ ಜೆ ಪಿಗೆ ಕರ್ನಾಟಕದ ಬಿ ಜೆ ಪಿಗೆ ಯಾವ್ಯಾವ ರಣತಂತ್ರಗಳನ್ನು ರೂಪಿಸ್ಕೋಬೇಕು ಯಾವ್ಯಾವ ಸ್ಟ್ರಾಟಜಿಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳುವಳಿಕೆಯನ್ನು ಮೂಡಿಸಬೇಕು ಅನ್ನುವಂಥ ಕೆಲಸವನ್ನು ಮೈಸೂರಿನಲ್ಲೇ ಕೂತು ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನದಿಂದ ಈ ಎಲ್ಲ ಸಭೆಗಳು ಕೂಡ ಆರಂಭವಾಗುತ್ತೆ ವಿದ್ಯಾ ಈಗ ಹತ್ತು ಅನು ಹನ್ನೊಂದು ಗಂಟೆಗೆ ಅಮಿತ್ ಶಾ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಬೇಕಾಗಿತ್ತು ಆದರೆ ನಿನ್ನೆ ತಡರಾತ್ರಿಯ ಅಂದರೆ ಎರಡು ನಲವತ್ತೈದಕ್ಕೆ ಮೈಸೂರಿಗೆ ಬಂದಂಥ ಕಾರಣಕ್ಕೋಸ್ಕರವಾಗಿ ಇನ್ನು ಕೂಡ ಅವರು ವಿಶ್ರಾಂತಿಯಲ್ಲಿದ್ದಾರೆ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಮಧ್ಯಾಹ್ನದ ನಂತರದಲ್ಲಿ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ವಿದ್ಯಾ ಇದು ಸ್ಟ್ರಾಟಜಿ ಅನ್ನಿಸ್ತಾ ಇದೆಯಾ ಅಥವಾ ಕಾಕತಾಳೀಯ ಅನ್ನಿಸ್ತಾ ಇದೆಯಾ ಪಿ ನಾಗರಾಜ್ ಕಾರಣ ಹೌದು ಮಠದ ಕಾರ್ಯಕ್ರಮ ಇದೆ ಕೆಲವೊಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಭಾಗಕ್ಕೆ ಬರಬೇಕಾಯ್ತು ಬಟ್ ಅಲ್ಲಿಂದಲೇ ಮೀಟಿಂಗ್ಗಳು ಶುರುವಾಗ್ತಾ ಇರೋದು ನೋಡಿದಾಗ ಅಂದ್ರೆ ಚುನಾವಣೆ ತಂತ್ರಗಾರಿಕೆನ ಅಥವಾ ಕಾಕತಾಳಿಯ ಅಲ್ಲಿಗೆ ಬಂದಿರೋದು ಅನ್ನಿಸ್ತಾ ಇದೆಯಾ ಹೇಗೆ ಅಂತ ಇದನ್ನು ಕಾಕತಾಳಿ ಅಂದ್ಕೊಂಡ್ರೂ ಕೂಡ ಆಗನ ಮಟ್ಟಕ್ಕೆ ಅಮಿತ್ ಶಾ ಅವರು ಸುತ್ತೂರ ಸಭೆಯನ್ನು ಮುಗಿಸಿ ನೇರವಾಗಿ ವಾಪಸ್ ಹೋಗ್ತಾ ಇಲ್ಲ ಅಲ್ಲಿಗೆ ಒಂದು ರೀತಿಯಾಗಿ ಕಾಕತಾಳಿಯನೂ ಇರ್ಬೋದು ಆದರೆ ಬಂದಂಥ ಉದ್ದೇಶವನ್ನು ಅವರು ಈಡೇರಿಸ್ಕೋಬೇಕು ಒಂದು ಸ್ವಾಮೀಜಿಗಳ ಮೇಲಿನ ಗೌರವದಿಂದ ಸ್ವಾಮೀಜಿಗಳ ಮೇಲಿನ ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂಥದ್ದು ಅದರ ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ದಿನಾಂಕವೂ ಕೂಡ ಪ್ರಕಟವಾಗುತ್ತೆ ಹಾಗಾಗಿ ಈ ಮೈಸೂರು ಭಾಗದಲ್ಲಿ ಯಾಕಂದರೆ ಮೈಸೂರು ಭಾಗದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದ ಅಭ್ಯರ್ಥಿಗೆ ಪಕ್ಷೇತರ ಅಭ್ಯರ್ಥಿಗೆ ಬಿ ಜೆ ಪಿಯವರು ಸಪೋರ್ಟ್ ಮಾಡಿದರು ಹಾಗಾಗಿ ಒಂದು ರೀತಿಯಲ್ಲಿ ಅದು ಕೂಡ ಬಿ ಜೆ ಪಿಯವರ ಲೆಕ್ಕದ್ದ ಕ್ಷೇತ್ರ ಹಾಗಾಗಿ ಈ ಭಾಗದ ಮೈಸೂರು ಹಾಸನ ಮತ್ತು ಮೈಸೂರು ಚಾಮರಾಜನಗರ ಮತ್ತು ಮಂಡ್ಯ ಮೂರು ಭಾಗವೂ ಕೂಡ ಬಿ ಜೆ ಪಿಯದ್ದು ಜೊತೆಗೆ ಹಾಸನವೂ ಕೂಡ ಈಗ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಅಲ್ಲಿಯೂ ಕೂಡ ಅವರದೇ ಮೈತ್ರಿ ಅಭ್ಯರ್ಥಿ ಕೂಡ ಇದ್ದಾರೆ ಈಗ कलद ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಏಳು ತಿಂಗಳಿಂದ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾಳ ದೊಡ್ಡ ಮಟ್ಟದ ಶಕ್ತಿಯನ್ನು ಈ ಭಾಗದಲ್ಲಿ ಸಂಪಾದನೆ ಮಾಡಿಕೊಂಡಿದೆ ಅತಿ ಹೆಚ್ಚಿನ ಶಾಸಕರುಗಳು ಕೂಡ ಇದ್ದಾರೆ ಬಿ ಜೆ ಪಿ ಕಂಡು ಕೇಳಿದಷ್ಟು ರೀತಿಯಾದಂಥ ಹಿನ್ನಡೆಯನ್ನು ಈ ಭಾಗದಲ್ಲಿ ಅನುಭವಿಸಿದೆ ಹಾಗಾಗಿ ಸಿ ಎಂ ತವರು ಕ್ಷೇತ್ರದಲ್ಲೇ ಸಿ ಎಂಗೆ ಮುಖಭಂಗ ಮಾಡಿದರೆ ಮಾತ್ರವೇ ನಮ್ಮದೊಂದು ಸ್ಟ್ರಾಟಜಿ ಈಡೇರುತ್ತೆ ಅನ್ನುವಂಥದ್ದು ಅಮಿತ್ ಶಾ ಅವರ ಲೆಕ್ಕಾಚಾರ ಇರ್ಬೋದು ಈ ಕಾರಣಕ್ಕೋಸ್ಕರವಾಗಿಯೇ ಸುತ್ತೂರು ಮಠದ ನೆಪದಲ್ಲಿ ಈಗ ಸ್ಟ್ರಾಟಜಿಯನ್ನು ಮಾಡೋದಕ್ಕೆ ಮೈಸೂರನ್ನೇ ಕೇಂದ್ರ ಸ್ಥಾನವಾಗಿ ವಿದ್ಯಾ ವೆಲ್ ಥ್ಯಾಂಕ್ ಯು ಕೆ ಪಿ ನಾಗರಾಜ್ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋದು ಮಾತ್ರ ತಲೆ ಇಪ್ಪತ್ತೆಂಟು ವಿಕೆಟು ನಮ್ಮ ಬತ್ತಳಿಕೆಯಲ್ಲಿ ಅಂದ್ರೆ ನಾವೇ ಗೆಲ್ಬೇಕು ಅನ್ನುವಂತಹ ತಂತ್ರಗಾರಿಕೆಯಲ್ಲಿ ರಾಜ್ಯ ಬಿಜೆಪಿ ಮತ್ತು ಹೈಕಮಾಂಡ್ ಕೂಡ ಕರ್ನಾಟಕದ ಮೇಲೆ ಕಣ್ಣಿಟ್ಟಂಗೆ ಕಾಣಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅದೇನೇ ಹೇಳಿದ್ದು ಕಾಕತಾಳಿಯವೋ ಸ್ಟ್ರಾಟಜಿಯೋ ಗೊತ್ತಿಲ್ಲ ಆ ಭಾಗಕ್ಕೆ ಬರುವಂಗಾಗಿದೆ ಇವತ್ತು ಒಂದು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಮೀಟಿಂಗ್ ಹಿನ್ನೆಲೆಯಲ್ಲಿ ಅವ್ರಿಗೆ ಇನ್ನೊಂದು ರೀತಿಯ ಒಂದು ಸಮಸ್ಯೆ ತಲೆದೂರದಂಗೆ ಕಾಣಿಸ್ತಾ ಇರ್ಬೋದು ಬಹುಶಃ ಮೇಲ್ನೋಟಕ್ಕೆ ಏನೋ ಮಾಡ್ಕೊಬಿಟ್ಟಿದ್ದಾರೆ ಆದರೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಎಷ್ಟು ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕಾಗತ್ತೆ ಬಿಕಾಸ್ ಬಿ ಜೆ ಪಿ ಎಲ್ಲದರಲ್ಲೂ ಕೂಡ ಎಲ್ಲ ಈಗ ಅವರ ಪ್ರಾಬಲ್ಯವೇ ಇಲ್ಲದೇ ಇರೋ ಕ್ಷೇತ್ರದಲ್ಲೂ ಗೇನ್ ಮಾಡ್ಕೊಂಡಿದ್ದಾರೆ ಬಟ್ ಈಗ ದೋಸ್ತಿ ಮಾಡ್ಕೊಂಡಿದ್ವಿ ಅನ್ನೋ ಕಾರಣಕ್ಕೆ ಎಲ್ಲವನ್ನ ಸಾಕ್ರಿಫೈಸ್ ಮಾಡೋಕ್ಕಾಗತ್ತಾ ಇದು ಪ್ರಶ್ನೆ